ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ಇವತ್ತು ಪಾಲಕ್ ಚಪಾತಿ ರೆಸಿಪಿ ತೋರಿಸ್ತಿದ್ದೀನಿ ನೋಡಿ. ನಾನು ನೋಡಿ, ಒಂದು ಇಡೀ ಆಗೋಷ್ಟು ಪಾಲಕ್ ತೊಗೊಂಡಿದ್ದೀನಿ. ಇದನ್ನು ಇವಾಗ ಚೆನ್ನಾಗಿ ತೊಳೆದಿದ್ದೀನಿ ಅಷ್ಟೇ. ಮತ್ತು ಈ ಕಡೆ ನೀರು ಬಿಸಿಗಿಟ್ಟಿದ್ದೀನಲ್ವ ಒಂದು ಪಾತ್ರೆಯಲ್ಲಿ, ಅವು ನೀರೆಲ್ಲ ಬಿಸಿ ಆಗಲಿ. ಬಿಸಿ ಆದಮೇಲೆ ಅದನ್ನು ಪಾಲಕ್ ಹಾಕಿ ಸ್ಟೌ ಆಫ್ ಮಾಡಿಬಿಡಿ. ಅದನ್ನು ಆಫ್ ಮಾಡಿ ಅಷ್ಟೇ, ಸ್ಟೌ ಆಫ್ ಮಾಡಿ ಅದು ಬಿಸಿಯಾಗಿರೋ ನೀರಲ್ಲೇ ಇರಲಿ ಒಂದು 2-3 ನಿಮಿಷ, ಅದು ಸ್ವಲ್ಪ ತಣ್ಣಗಾಗೋವರೆಗೂ ಇರಲಿ. ಅಷ್ಟೊತ್ತಿಗೆ ನಾನು ಹಿಟ್ಟು ರೆಡಿ ಮಾಡ್ತಾಯಿದ್ದೀನಿ ನೋಡಿ. ಒಂದೂವರೆ ಬೌಲಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಇದನ್ನು ಜಡೆ ಹಿಡಿತಾ ಇದ್ದೀನಿ ಗೋಧಿ ಹಿಟ್ಟನ್ನ. ಒಂದೂವರೆ ಬೌಲ್ ತೊಗೊಂಡಿದ್ದೀನಿ ಅಷ್ಟೇ. ಇವಾಗ ನೋಡಿ, ಇದೆಲ್ಲ ತಣ್ಣಗಾಯಿತು. ಇವಾಗ ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ, ಮತ್ತು ಸ್ವಲ್ಪ ಜೀರಿಗೆ. ನೀವು ಬೇಕಿದ್ದರೆ ಹಸಿಮೆಣ್ಸಿಕಾಯಿ ಕೂಡ ಹಾಕ್ಬೋದು. ನಾನು ಅವನ್ನ ಹಾಕ್ತಾಯಿಲ್ಲ, ಹಸಿಮೆಣ್ಸಿಕಾಯಿ ಹಾಕ್ತಾಯಿಲ್ಲ, ಬರೀ ಉಪ್ಪು ಜೀರಿಗೆ ಅಷ್ಟೇ. ಇದು ನೋಡಿ ಪೇಸ್ಟ್ ಆಯ್ತಲ್ಲ. ಇವಾಗ ಪಾಲಕ್ ಮಿಕ್ಸಿ ಮಾಡಿದ ಪೇಸ್ಟ್ ಇರುತ್ತಲ್ಲ, ಅದನ್ನು ಗೋಧಿ ಹಿಟ್ಟೊಳಗೆ ಹಾಕಿ, ಗೋಧಿ ಹಿಟ್ಟಲ್ಲಿ ಹಾಕಿ ಚಪಾತಿ ಹಿಟ್ಟು ಯಾವ ಥರ ನಾದ್ತೀರ ಅದೇ ಥರನೇ ನಾದಿ. ಇವಾಗ ನೋಡಿ ಎಲ್ಲ ಆಯಿತು. ಮೇಲೆ ಸ್ವಲ್ಪ ಎಣ್ಣೆ ಹಚ್ಚಿ ನಾನು ಒಂದು 15 ನಿಮಿಷ ಇಟ್ಟಿದ್ದೀನಿ. ಇದನ್ನು ನಾದಿ ಇಟ್ಟಿದ್ದೆ 15 ನಿಮಿಷ. ಇವಾಗ ನೋಡಿ 15 ನಿಮಿಷ ಆದಮೇಲೆ ಸ್ವಲ್ಪ ಕೈಗೆ ಎಣ್ಣೆ ಹಚ್ಚಿ, ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಉಳ್ಳಿ ಮಾಡಿ ಅಷ್ಟೇ. ನೋಡಿ ನಾನೊಂದು ತೊಗೊಂಡಿದ್ದೀನಿ, ಒಂದು ಉಳ್ಳಿ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಗೋಧಿ ಹಿಟ್ಟು ಹಚ್ತಾ ಇದ್ದೀನಿ, ಒಣ ಹಿಟ್ಟಿದೆ ಅಲ್ಲ ಅದನ್ನು ಹಿಟ್ಟು ಹಚ್ಚಿ ಮಾಡ್ತಾಯಿದ್ದೀನಿ ನಾನು ಚಪಾತಿನ. ನೀವು ಬೇಕಿದ್ರೆ ಎರಡು ಚಿಕ್ಕ ಚಿಕ್ಕದಾಗಿ ಎರಡು ಉಳ್ಳಿ ತೊಗೊಂಡು ಮಾಡ್ತೀವಲ್ಲ ಆ ಥರ ಆದರೂ ಮಾಡ್ಬೋದು. ನಿಮ್ಗೆ ಯಾವ ಥರ ಬರೋ ಇಷ್ಟ ಆ ಥರ ಮಾಡಿ ಅಷ್ಟೇ. ಸೇಮ್ ಚಪಾತಿ ಯಾವ ರೀತಿ ಮಾಡ್ತೀವಲ್ಲ ಅದೇ ರೀತಿ ಅಷ್ಟೆ. ಇವಾಗ ನೋಡಿ ನನ್ನ ಮೇಲೆ ಸ್ವಲ್ಪ ಎಣ್ಣೆ ಹಚ್ತಾ ಇದ್ದೀನಿ. ಇವಾಗ ಹಂಚು ಕೂಡ ಬಿಸಿಯಾಗಿದೆ. ಮೇಲೆ ಸ್ವಲ್ಪ ಎಣ್ಣೆ ಹಚ್ಚಿ, ಎಣ್ಣೆ ಹಚ್ಚಿ ಅದನ್ನೆಲ್ಲ ಸ್ಪ್ರೆಡ್ ಮಾಡಿ ಅಷ್ಟೇ. ಇವಾಗ ನೋಡಿ ಕೆಳಗೆ ಸ್ವಲ್ಪ ಆಲ್ರೆಡಿ ಬೆಂದಿದೆ, ಹಂಗಾಗಿ ತೊಳೆ ವಾಪಸ್ ತಿರುವಿ ಹಾಕ್ತಾ ಇದ್ದೀನಿ. ಇವಾಗ ಮತ್ತೊಂದು ಕಡೆ ಬೆನಿಸ್ತಾ ಇದ್ದೀನಿ. ಈ ಥರ ಎಲ್ಲ ಕಡೆನೂ ಸ್ವಲ್ಪ ಚೆನ್ನಾಗಿ ಬೆನಿಸ್ತೀರಿ ಅಷ್ಟೇ. ಇವಾಗ ನೋಡಿ ಇದು ರೆಡಿ ಆಯಿತು. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಮಾಡ್ಬೋದು. ಸೇಮ್ ಚಪಾತಿ ಯಾವ ರೀತಿ ಮಾಡ್ತೀವಲ್ಲ ಅದೇ ರೀತಿ. ಸ್ವಲ್ಪ ಪಾಲಕ್ಕು, ಸುಮ್ಮನೆ ಪಾಲಕ್ ಪಲ್ಯ ಎಲ್ಲ ಮಾಡಿದರೆ ಅಷ್ಟೊಂದು ಇಷ್ಟನೂ ಆಗೋಲ್ಲ ತಿನ್ನೋಕ್ಕೆ. ಈ ಥರ ಚಪಾತಿ ಏನಾರು ಮಾಡಿದರೆ ಮಕ್ಕಳೂ ಇಷ್ಟಪಡ್ತಾರೆ. ಈ ಥರ ಕಲರ್ ಡಿಫ್ರೆಂಟ್ ಆಗಿರುತ್ತಲ್ಲ, ಗ್ರೀನ್ ಕಲರಾಗಿ. ಹಂಗಾಗಿ ಮತ್ತು ಮಧ್ಯಾಹ್ನ ಲಂಚ್ಗೂ ಮಾಡ್ಬೋದು, ಬಾಕ್ಸ್ ಕಟ್ಟೋಕ್ಕೂ ಚೆನ್ನಾಗಿರುತ್ತೆ. ನಾನು ಭಾಳ ದಪ್ಪಾಗಿ ಏನು ಮಾಡ್ತಾಯಿಲ್ಲ ಚಪಾತಿ, ಸ್ವಲ್ಪ ತಳ್ಳಗ ಮಾಡಿದ್ದೀನಿ ಅಷ್ಟೇ. ಹಂಗಾಗಿ ಅಷ್ಟೊಂದು ಉಬ್ಬಿ ಬರ್ತಾಯಿಲ್ಲ ಚಪಾತಿ. ಎರಡೂ ಕಡೆನೂ ಚೆನ್ನಾಗಿ ಬೇಯಿಸ್ರಿ. ತುಂಬ ಸುಲಭವಾಗಿ ಮಾಡ್ಬೋದು ನೋಡಿ ಪಾಲಕ್ ಚಪಾತಿನ, ಒಂದು 10 ನಿಮಿಷದಲ್ಲಿ ರೆಡಿ ಆಗುತ್ತೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ಸ್ ಮಾಡಿ. ನಾನು ಇದ್ರ ಜೊತೆ ವೆಜಿಟೇಬಲ್ಸ್ ಪಲ್ಯ ಮಾಡಿದ್ದೆ, ಇದು ಕೂಡ ಚೆನ್ನಾಗಿತ್ತು. ನೆಕ್ಸ್ಟ್ ಟೈಮ್ ಶೇರ್ ಮಾಡ್ತೀನಿ ಈ ರೆಸಿಪಿನ.